ಹೇಳ್ತೀರಾ ಸರ್, ಈ ಬಾರಿ ನಿಮ್ಮ ಆಯ್ಕೆ ಯಾರ್ದು ಸರ್? ಸರ್, ನಮ್ದು ಡಾಕ್ಟರ್ ಸುಧಾಕರ್ ಅವರು. ಡಾಕ್ಟರ್ ಕೆ ಸುಧಾಕರ್, ಯಾಕೆ ಸರ್? ಯಾಕೆ ಅಂದ್ರೆ ದೇಶ ಉದ್ಧಾರ ಆಗಬೇಕಂದ್ರೆ ಮೋದಿ ಇರ್ಬೇಕು, ಮೋದಿ ಇದ್ರೆ ದೇಶ. ಮೋದಿ 10 ವರ್ಷ ಆಡಳಿತ ಮಾಡಿದ್ರು ಸರ್, ಇಡೀ ಪ್ರಪಂಚನೇ ನಮ್ಮ ಗುರುತು ಸಿಕ್ಕಿದೆ ಇವಾಗ. ಏನು ಭಾರತ ಅಂದ್ರೆ ಏನು ಅಂತ ಮೊದ್ಲು ಯಾರಿಗೂ ಗೊತ್ತಿಲ್ಲ. ಎಲ್ಲದ್ರೂ ಭಿಕ್ಷೆ ಬೇಡದು ನಮ್ಮ ದೇಶ, ನೀನ್ 1,000 ಕೊಡು, ನೀನ್ 1,000 ಕೊಡು ಅಂತ. ಇವಾಗ ಏನಿಲ್ಲ, ಮೋದಿ ಅಂದ್ರೆ ದಾನ ಸರ್. ಈಗ ಸದ್ಯದಲ್ಲಿರೋರು ಇಷ್ಟೇ, ಕಳೆದ ಬಾರಿ 2019 ಆಯ್ಕೆಯಾದವರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ಸಂಸದರೇ, ಬಿಜೆಪಿಯ ಎಂಪಿನೇ. ಅವ್ರು ಏನು ಅಭಿವೃದ್ಧಿ ಕಾರ್ಯ ಮಾಡಿದ್ದಾರೆ? ಅವರು ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದಾರೆ, ವೈಯಕ್ತಿಕವಾಗಿ ಅಭಿವೃದ್ಧಿ ಮಾಡ್ಕೊಂಡಿದ್ದಾರೆ ಅನ್ನೋದು ನಿಮ್ಮ ಆರೋಪ. ಹಾಗೆ ಸರ್, ಈ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನೀವೇನು ಹೇಳ್ತೀರಾ ಸರ್? ನೋಡಿ ಸರ್, ಇವಾಗ ಗಂಡಿಗೆ ಹೆಂಡತಿ ಇರಲ್ಲ, ಹೆಂಡತಿಗೆ ಗಂಡ ಇರಲ್ಲ, ಅವರು ಟೂರ್ ಹೊಟ್ಟಾಗ್ತಾರೆ. ಟೂರ್ ಹೊಟ್ಟೋದ್ರೆ ಇವರು ಇವನು ಮಿಕ್ಕಿದವರು ಅವರು ಹೊಟ್ಟಾಗ್ತಾ ಇರ್ತಾರೆ. ಅವಾಗ ಏನಾಗುತ್ತೆ ಹೇಳಿ ಸರ್? ಇಲ್ಲಿ ಗಂಡ ಇಲ್ಲಿ ಇರ್ತಾನೆ ದುಡ್ಕೊಂಡು, ಅಲ್ಲಿ ಏನ್ ಬೇಕಾದ್ರೂ ಮಾಡ್ಕೋಬಹುದಲ್ಲ. ಅದು ಇನ್ನೊಂದ್ ಕಡೆಯಲ್ಲಿ ಸರ್, ಪ್ರಧಾನಿ ಮೋದಿ ಅವರ ಯಾವೆಲ್ಲ ಯೋಜನೆಗಳು ನಿಮ್ಗೆ ಇಷ್ಟ ಆಯ್ತು? ಯಾಕೆ ಮೋದಿ ನಿಮ್ಗೆ ಇಷ್ಟ ಸರ್? ಪ್ರಪಂಚ ಇವಾಗ ಏನು ಉದ್ಧಾರ ಆಗ್ಬೇಕಾದ್ರು ಅವ್ರಿರ್ಬೇಕು. ನೋಡಿ, ಇವಾಗ ಶ್ರೀರಾಮ 8,000 ವರ್ಷದಿಂದ ಇರೋ ಪೆಂಡಿಂಗ್, ಅದು ರಾಮ ಮಂದಿರ ಆಯ್ತು ಅಯೋಧ್ಯೆಯಲ್ಲಿ. ಅಯೋಧ್ಯೆ ಏನ್ ಹೇಳ್ತೀರಾ ಸರ್, ಈ ಬಾರಿ ನಿಮ್ಮ ಆಯ್ಕೆ ಯಾರ್ದು ಸರ್? ಸರ್, ನಮ್ದು ಡಾಕ್ಟರ್ ಸುಧಾಕರ್ ಅವರು. ಡಾಕ್ಟರ್ ಕೆ ಸುಧಾಕರ್, ಯಾಕೆ ಸರ್? ಯಾಕೆ ಅಂದ್ರೆ ದೇಶ ಉದ್ಧಾರ ಆಗಬೇಕಂದ್ರೆ ಮೋದಿ ಇರ್ಬೇಕು, ಮೋದಿ ಇದ್ರೆ ದೇಶ. ಮೋದಿ 10 ವರ್ಷ ಆಡಳಿತ ಮಾಡಿದ್ರು ಸರ್, ಇಡೀ ಪ್ರಪಂಚನೇ ನಮ್ಮ ಗುರುತು ಸಿಕ್ಕಿದೆ ಇವಾಗ. ಏನು ಭಾರತ ಅಂದ್ರೆ ಏನು ಅಂತ ಮೊದ್ಲು ಯಾರಿಗೂ ಗೊತ್ತಿಲ್ಲ. ಎಲ್ಲದ್ರೂ ಭಿಕ್ಷೆ ಬೇಡದು ನಮ್ಮ ದೇಶ, ನೀನ್ 1,000 ಕೊಡು, ನೀನ್ 1,000 ಕೊಡು ಅಂತ. ಇವಾಗ ಏನಿಲ್ಲ, ಮೋದಿ ಅಂದ್ರೆ ದಾನ ಸರ್. ಈಗ ಸದ್ಯದಲ್ಲಿರೋರು ಇಷ್ಟೇ, ಕಳೆದ ಬಾರಿ 2019 ಆಯ್ಕೆಯಾದವರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ಸಂಸದರೇ, ಬಿಜೆಪಿಯ ಎಂಪಿನೇ. ಅವ್ರು ಏನು ಅಭಿವೃದ್ಧಿ ಕಾರ್ಯ ಮಾಡಿದ್ದಾರೆ? ಅವರು ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದಾರೆ, ವೈಯಕ್ತಿಕವಾಗಿ ಅಭಿವೃದ್ಧಿ ಮಾಡ್ಕೊಂಡಿದ್ದಾರೆ ಅನ್ನೋದು ನಿಮ್ಮ ಆರೋಪ. ಹಾಗೆ ಸರ್, ಈ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನೀವೇನು ಹೇಳ್ತೀರಾ ಸರ್? ನೋಡಿ ಸರ್, ಇವಾಗ ಗಂಡಿಗೆ ಹೆಂಡತಿ ಇರಲ್ಲ, ಹೆಂಡತಿಗೆ ಗಂಡ ಇರಲ್ಲ, ಅವರು ಟೂರ್ ಹೊಟ್ಟಾಗ್ತಾರೆ. ಟೂರ್ ಹೊಟ್ಟೋದ್ರೆ ಇವರು ಇವನು ಮಿಕ್ಕಿದವರು ಅವರು ಹೊಟ್ಟಾಗ್ತಾ ಇರ್ತಾರೆ. ಅವಾಗ ಏನಾಗುತ್ತೆ ಹೇಳಿ ಸರ್? ಇಲ್ಲಿ ಗಂಡ ಇಲ್ಲಿ ಇರ್ತಾನೆ ದುಡ್ಕೊಂಡು, ಅಲ್ಲಿ ಏನ್ ಬೇಕಾದ್ರೂ ಮಾಡ್ಕೋಬಹುದಲ್ಲ. ಅದು ಇನ್ನೊಂದ್ ಕಡೆಯಲ್ಲಿ ಸರ್, ಪ್ರಧಾನಿ ಮೋದಿ ಅವರ ಯಾವೆಲ್ಲ ಯೋಜನೆಗಳು ನಿಮ್ಗೆ ಇಷ್ಟ ಆಯ್ತು? ಯಾಕೆ ಮೋದಿ ನಿಮ್ಗೆ ಇಷ್ಟ ಸರ್? ಪ್ರಪಂಚ ಇವಾಗ ಏನು ಉದ್ಧಾರ ಆಗ್ಬೇಕಾದ್ರು ಅವ್ರಿರ್ಬೇಕು. ನೋಡಿ, ಇವಾಗ ಶ್ರೀರಾಮ 8,000 ವರ್ಷದಿಂದ ಇರೋ ಪೆಂಡಿಂಗ್, ಅದು ರಾಮ ಮಂದಿರ ಆಯ್ತು ಅಯೋಧ್ಯೆಯಲ್ಲಿ. ಅಯೋಧ್ಯೆ ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜೀ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.